ಶೇಷ ವಸೂಲು ಮಾಡಿರೋದು. ಆಯ್ತಪ್ಪ, ನಾನು ಲೇಬರ್ ಮಿನಿಸ್ಟರ್ ಆಗಿದ್ದೆ, ನೀನು ನಿನಗಿನ ಮುಂಚಿತವಾಗಿದ್ದೆ. ಟ್ಯಾಕ್ಸ್ ನ ಬಿಲ್ಡಿಂಗ್ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡಿದ್ರ ಸ್ವಾಮಿ? ಪವರ್ ಏನೋ ಬಿಡಿ, ಪವರ್ ಇರ್ತದೆ ಅದಿರ್ಲಿ, ಅದು ಬೇರೆ ವಿಚಾರ, ಅದು ಬೇರೆ ಇದೆ. ನಾನು ಅದಕ್ಕೆ ಈಗ ಸದ್ಯಕ್ಕೆ ಈಗ ಚರ್ಚೆ ಮಾಡೋಕ್ಕೋಗಲ್ಲ. ಬೇಸಿಕ್ ಅವನಿಗೆ ನೀವೇ ಅವನಿಗೆ ಬಂದ್ ಮಾಡಿದ್ರಲ್ಲ. ನಾನು ಎಕ್ಸೈಸ್ ಬಾರದು ಇನ್ನೊಂದು ಥಿಯೇಟರ್ಗಳ ಬಗ್ಗೆ ಮಾತಾಡ್ತಿಲ್ಲ, ಸಾಮಾನ್ಯ ಅಂಗಡಿ ಮುಚ್ಚು ಅಂತ ನೀವು ಹೇಳಿದ್ರಲ್ಲ, ಅಂಗಡಿ ಮುಚ್ಚು ಅವನು ಅವನಿಗೆ ಅವ್ನು ಕಟ್ಟಲೇಬೇಕು. ನೆನ್ನೆ ನಮ್ಮನೇನೋ ಪೇಪರ್ ನೋಡಿದ್ದೀನಿ, ಆ ಇದು ಬೇರೆ ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡ್ತಾ ಇದ್ದೀರಂತೆ. ಹಳ್ಳಿಲಿ ಇರ್ಬೋದು ಸಿಟಿಲಿ ಇರ್ಬೋದು, ಸರ್ಕಾರ ಯಾವ ರೀತಿ ನಿಂತಿದೆ ನೀವು ಅಮೆರಿಕಾಗೆ ತರ್ಸ್ಕೊಂಡು ನೋಡಿ, ನೀವು ಲಂಡನ್ ಅವ್ರು ತರ್ಸ್ಕೊಂಡು ಬ್ರಿಟಿಷ್ ತರ್ಸ್ಕೊಂಡು ನೋಡಿ, ಬೇರೆ ದೇಶ ತರ್ಸ್ಕೊಡಿ, ಹೋಟ್ಲಲ್ಲಿ ಹೋಗಿ ವ್ಯಾಪಾರ ಮಾಡಲಿ ಅಂತೇಳಿ ಗೌರ್ಮೆಂಟ್ ಹ್ಯಾಸ್ ಗಿವನ್ ಇನ್ಸೆಂಟಿವ್ಸ್. 4 ತಿಂಗಳು 5 ತಿಂಗಳು 6 ತಿಂಗಳದು ಪ್ರೈವೇಟ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಪ್ರೈವೇಟ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಸಹಾಯ ಮಾಡಿದ್ದಾರೆ. ಈ ದೇಶದಲ್ಲಿ ಏನು ಮಾಡಿದ್ದಾರೆ, ಜಿ ಡಿ ಪಿ ಪರಿಸ್ಥಿತಿ ಏನಾಯಿತು? ಐ ಡೋಂಟ್ ವಾಂಟ್ ಟು ಗೋ ಟು ದಿ ನ್ಯಾಷನಲ್ ಪಾಲಿಟಿಕ್ಸ್, ಬಟ್ ಇಲ್ಲಿ ನಾನು ನಿಮ್ಮದೊಂದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಇದ್ಕೊಂಡು ನಮ್ಮ ಸರ್ಕಾರ ನಾನು ಎಲ್ಲರ ಪರವಾಗಿದ್ದೀನಿ. ರೈತರಿಗೆ ಅನ್ಯಾಯವಾದರೆ ಕ್ಷಣವೂ ನಾನು ಇಲ್ಲಿರುವುದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್. ಸರಿ ಪಾಪ ಗೇ, ಏನು ವಲಸೆ ಕಾರ್ಮಿಕರು, ಅಯ್ಯೋ ಆ ಪರಿಸ್ಥಿತಿ ಆ ದೇವರೇ ಕಾಪಾಡಬೇಕು. ನುಗ್ಗಿ 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 ಅಲ್ಲಿ ಯಾವುದೋ ಒಂದು ಸ್ಪೆಷಲ್ ಇದು ಏನು, ವಿ ಫಿಯರ್ ಹಂಗರ್ ನಾಟ್ ವೈರಸ್ ಎಸ್ ಮೈಗ್ರೆಂಟ್ ವರ್ಕರ್ಸ್. ರಾಜೀವ್ ಗಾಂಧಿ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನರಕಯಾತನೆ ಅಂತೆ. ನಾನು ಹೇಳಿದ್ದಲ್ಲ ಸುಧಾಕರ್ಣ, ಪೇಪರಲ್ಲಿ ಟಿ ವಿಯಲ್ಲಿ ಬರ್ದಿರೋದು. ಕೊರೋನಾ ಟೆಸ್ಟ್ ಆಸ್ಕ್ ರಾಜಧಾನಿ ಫೇಲ್. ಇನ್ನ ಟೈಮ್ ಇದೆ, 5 ನಿಮಿಷ ಅಷ್ಟೇ. ತಂದೆಯ ಶವಕ್ಕಾಗಿ 2 ದಿನ ಕಣ್ಣೀರಿಟ್ಟಂತ ಮಗಳು ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ನಡೆದಂಥದ್ದು ಇದೆಲ್ಲ ಪೇಪರಲ್ಲಿ ಬರೆದಿರೋರು ನಮ್ಮ ಫ್ರೆಂಡ್ಸ್ ಎಲ್ಲ, ಮೀಡಿಯಾ ಫ್ರೆಂಡ್ಸ್ ಇದ್ದಿರೋರಲ್ಲೆಲ್ಲ ಪಾಪ ಅವರೆಲ್ಲ ಬರೆದವ್ರೆ. ಅಧಿಕಾರ ವಿರುದ್ಧ ಹರಿಹರಿಯಾದ ಸಿ ಎಂ ಅಲ್ಲ ಆ ಕೋವಿಡ್. ಯಾರು ಐಡಿಯಾ ಹೇಳ್ಕೊಟ್ಟಿದ್ದು? ಬಾಡಿಗೆಗೆ ತಗೊಳ್ಳೋದಂತೆ, ಬಾಡಿಗೆಗೆ ತಗೊಂಡಾದ್ಮೇಲೆ ಅದರ 800 ರೂಪಾಯಿ ಕೊಡೋದಂತೆ. ಅದಾದಮೇಲೆ ನಾನೇನೋ ಸ್ವಲ್ಪ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಅವ್ರು ಯಾರು ಆಫೀಸರ್ ಬರೀತಾರೆ, ಅದನ್ನು ಎತ್ಕೊಂಡು ಸ್ಟೂಡೆಂಟ್ ಹಾಸ್ಟೆಲ್ ಸ್ಟೂಡೆಂಟ್ ಕೊಟ್ಬಿಡೋದಂತೆ. ಕೋವಿಡಲ್ಲಿ ಮಕ್ಕಳು ಮಲಗಿದ್ದಕ್ಕೆ ಹಾಸ್ಟೆಲ್ ಸ್ಟೂಡೆಂಟು ಯೂತ್ ಹಾಸ್ಟೆಲ್ಗಳಿಗಂತೆ. ನಾನು ಅದಕ್ಕೆ ಹೇಳಿದೆ, ನಿಮ್ಮ ಎಲ್ ಎಚ್ ಕಟ್ಬಿಡಿ, ಐ ಎ ಎಸ್ ಆಫೀಸರ್ ಮಡಿಕೊಳ್ಳಿ, ಮಂತ್ರಿಗಳ ಮನೆಗಳಾಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆನ ಸುಟ್ಟಾಕ್ತೀವಿ ಅಂತ ಚೀಫ್ ಮಿನಿಸ್ಟರ್ ಹೇಳೋದು. ಮಾಡಿದ್ರಲ್ಲ ಅಧ್ಯಕ್ಷರೇ, 1050 ಬೆಡ್ಡು. ಅವ್ನು ಯಾರು ಸಹ ಅಧ್ಯಕ್ಷರೇ, ಅವ್ರ ಆರ್ಡ್ರ್ ಆಫೀಸರ್ ಆರ್ಡ್ರ್ ಮಾಡಿದವ್ರು. ಎಷ್ಟು ಜನ ಬೆಡ್ಗಳು ಬೆಡ್ಡಲ್ಲಿ ಮಲಗಿದ್ರು, ಏನಾಯಿತು? ಎಲ್ಲ ನಮ್ಮ ಲೀಡರ್ಗಳೆಲ್ಲ ಹೋಗಿ ನೋಡ್ಕೊಂಡು ಬಂದ್ರಲ್ಲ. ಇದಕ್ಕಿನ್ನ ಸ್ಕ್ಯಾಂಡಲ್ ಬೇಕಾ ಸ್ವಾಮಿ? ಆ ಆಂಬುಲೆನ್ಸ್ಗಳಿಗಿನ್ನ ಸ್ಕ್ಯಾಂಡಲ್ ಬೇಕಾ? ಬಿಚ್ಚಿ ಹೇಳಬೇಕಾ ಎಷ್ಟು ಚೌಲ್ಟ್ರಿಗಳು ಬುಕ್ ಆಗಿತ್ತು, ಯಾರು ದುಡ್ಡು ಕೊಟ್ಟರು, ಏನೇನು ಆಯಿತು ಅಂತ ಬೇಕಾ? ಎಷ್ಟು ಫುಟ್ ಕಿಟ್ಟು, ಯಾರು ಕೊಟ್ಟರು, ಏನು ಕೊಟ್ಟರು, ಏನಾದ್ರು ಲೆಕ್ಕಾಚಾರ ಇದೆಯಾ? ಏನಾದ್ರು ಲೆಕ್ಕಾಚಾರ ಇದೆಯಾ? ನಾವು ಹೇಳಿದ್ರೆ ನಾವು ಹಂಗೇನು ಮಾಡಿಲ್ಲ, ನಾವೇನು ಮುಚ್ಚಿಲ್ಲ. ಮಾಡಿ, ತನಿಖೆ ಮಾಡಿ ಸ್ವಾಮಿ. ಗಿವ್ ಎ ಜ್ಯುಡಿಷಿಯಲ್ ಎನ್ಕ್ವೈರಿ. ವೈ ಯು ಆರ್ ಅಫ್ರೈಡ್? ಇಫ್ ಯು ಆರ್ ಸೋ ಆನೆಸ್ಟ್, ಇಫ್ ಯು ಆರ್ ಕ್ಲೀನ್. ಆನರಬಲ್ ಮಿನಿಸ್ಟರ್ ಇಲ್ಲೆಲ್ಲ ಒಂದು ಕಡೆ ಹೇಳ್ತಾರೆ, ಕಾಂಗ್ರೆಸ್ ಅವ್ರನ್ನೆಲ್ಲ ಬಿಚ್ಚ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಡಾಕ್ಟರ್ ಸುಧಾಕರ್ ಸಾಹೇಬರು ಹಿಂದೆ ಮಾಡಿದಂಥದ್ದ ಬಿಚ್ಚಲ್ಲ, ಹೃದಯ ಹಾಕ್ಬಿಡಿ, ಗಲಗ ಹಾಕ್ಬಿಡಿ. ವಿ ಆರ್ ರೆಡಿ ಟು ಫೇಸ್ ಇಫ್ ಯು ಹ್ಯಾವ್ ಡನ್ ಎನಿಥಿಂಗ್ ರಾಂಗ್. We are ready to face any type of inquiry. This is the commitment of the Congress party. As a Congress president, I'm telling you. Okay. Siddaramaiah madili, DK Shukumar madili, HK Patil madili, yaaru madili. We are ready to face. Ye naven devralla. Now tapp madidre now anubhavisbeku. But idu entado? Baduvurdu swami. ಈ ಕೊರೋನಾ ಅಲ್ಲಿ ನಡೀತಾರೆ ಅಂತ ಜನ ಎಣದ ಮೇಲೆ ಹಣ ಹೊಡಿಲಿಕ್ಕೆ ಕೊಟ್ಟಿದ್ದೀರಲ್ಲ, ಇದೊಂದು ಸರ್ಕಾರನ? ಈ ಸರ್ಕಾರ ನೋಡ್ಕೊಂಡಿರ್ಬೇಕಾ? ನಾವೆಷ್ಟಿನ ತಾಳ್ಮೆಯಿಂದ ಇರಬೇಕು? ಎಲ್ಲ ಮಾಧ್ಯಮದವರು ಪ್ರತಿಯೊಂದು ವಿಚಾರನೂ ಹೇಳಿದ್ದಾರೆ. ಆ ಎಣ ಬಿದ್ದದಕ್ಕೆ ಆ ಎಂಥ ಸಂಸ್ಕಾರ ರೀ ಇದು, ಸಂಸ್ಕಾರ. ಎಣನ ಯಾವ ರೀತಿ ಆ ಬಳ್ಳಾರಿಲಿ ಎಣನ ಹಾಕಿಸಿದ್ರಿ ಸ್ವಾಮಿ? ನೀವು ಯಾರ ಮೇಲೆ ಆಕ್ಷನ್ ತಗೊಂಡ್ರಿ? ಎಣ ಯಾವ ರೀತಿ ಬಿಸಾಕಿದ್ರಿ? ಇಸ್ ದಿಸ್ ಕಲ್ಚರ್ ಆಫ್ ಇಂಡಿಯಾ? ನಮ್ಮ ಸಂಸ್ಕೃತಿ ಏನು? ಈ ದೇಶದ ಸಂಸ್ಕೃತಿ ಏನು? ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ. ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ. ಆ ಹೆಣಗಳನ್ನ, ನಮ್ಮ ತಂದೆ ತಾಯಿ ಹೆಣಗಳನ್ನ ಹೋಗಿ ಬಿಸಾಕಿದ್ರಲ್ಲ ಸ್ವಾಮಿ, ಇದಕ್ಕೆ ಏನು ಆಕ್ಷನ್ ತಗೊಂಡ್ರಿ ನೀವು? ಕ್ಯಾನ್ ವಿ ಸೀ ದಿಸ್? ಕ್ಯಾನ್ ವಿ ಅಕ್ಸೆಪ್ಟ್ ದಿಸ್? ವಿ ಕಾಂಟ್ ಅಕ್ಸೆಪ್ಟ್ ದಿಸ್. ಇದು ನಿಮ್ಮ ಸಂಸ್ಕೃತಿನೂ ಅಲ್ಲ, ಬಟ್ ಹೂ ಹ್ಯಾಸ್ ಡನ್ ದಿಸ್? ನೀವು ಇದಕ್ಕೆ ಉತ್ತರವನ್ನ ಕೇಳೋದಲ್ಲ, ಯು ಶುಡ್ ಬಿ ಅಕೌಂಟಬಲ್ ಫಾರ್ ದಿಸ್. ಮಾಧ್ಯಮದವರು ಪ್ರತಿಯೊಂದು ವಿಚಾರನೂ ಹೇಳಿದ್ದಾರೆ.
ಹೆಣ ಬಿದ್ದದಕ್ಕೆ ಆ ಎಂತ ಸಂಸ್ಕಾರ ಇದು ಸಂಸ್ಕಾರ ಹೆಣನ ಯಾವ ರೀತಿ ಆ ಬಳ್ಳಾರಿಲಿ ಹೆಣನ ಹಾಕಿಸಿದ್ರಿ ಸ್ವಾಮಿ ನೀವು ಯಾರ ಮೇಲೆ ಆಕ್ಷನ್ ತಗೊಂಡ್ರೆ ಹೋಗಿದ ರಕ್ಷಣೆ ಮಾಡಕ್ಕೆ ಹೆಣ ಯಾವ ರೀತಿ ಬಿಸಾಕಿದ್ರೆ ಕಲ್ಚರ್ ಆಫ್ ಇಂಡಿಯಾ ನಮ್ಮ ಸಂಸ್ಕೃತಿ ಏನು ಈ ದೇಶದ ಸಂಸ್ಕೃತಿ ಏನು ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ ಆ ಹೆಣಗಳನ್ನ ನಮ್ಮ ತಂದೆ ತಾಯಿ ಹೆಣಗಳನ್ನ ಹೋಗಿ ಬಿಸಾಕಿದ್ರಲ್ಲ ಸ್ವಾಮಿ ಇದಕ್ಕೆ ಏನು ಆಕ್ಷನ್ ತಗೊಂಡ್ರಿ ನೀವು ಕ್ಯಾನ್ ಯು ಸೀ ದಿಸ್ ಕ್ಯಾನ್ ಯು ಅಕ್ಸೆಪ್ಟ್ ದಿಸ್ ವಿ ಕಾಂಟ್ ಅಕ್ಸೆಪ್ಟ್ ದಿಸ್ ಈಗ ಇದು ನಿಮ್ಮ ಸಂಸ್ಕೃತಿನೂ ಅಲ್ಲ ಬಟ್ ಪಾಪ ಅವ್ರು ಯಾರೋ ಒಂದ್ ನಾಲ್ಕೈದು ಜನ ಆಫೀಸರ್ ಪಾಪ ಏನೋ ಒಂದು ಅವ್ರಿಗೆಲ್ಲ ಹೇಳಿದ್ರು ಸೊ ಹಿಂಗೆ ಅಧ್ಯಕ್ಷರೇ ಬೇಕಾದಷ್ಟು ವಿಚಾರ ಇದೆ ದಿ ಗೌರ್ಮೆಂಟ್ ಹಸ್ ಕಂಪ್ಲೀಟ್ಲಿ ಫೇಲ್ಡ್ ಸುಲಿಗೆಗೆ ಎಲ್ಲ ಅಧಿಕಾರಿಗಳು ನಿಂತ್ಕೊಬಿಟ್ಟಿದ್ದಾರೆ ಮಂತ್ರಿಗಳು ಯಾರು ಅದೇನೇನು ಜವಾಬ್ದಾರಿ ಇದೆಯೋ ಯು ಶುಡ್ ಬಿ ಅಕೌಂಟಬಲ್ ಏನು ಪ್ರತಿಯೊಂದು ದಿನ ಏನು ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯನ ಮತ್ತೆ 20 ವರ್ಷಕ್ಕೆ ಹಿಂದಕ್ಕೆ ತೆಗೆದುಕೊಂಡೋಗಿದ್ದೀರಿ ನೀವೆಲ್ಲ ಹೇಳೋದಕ್ಕೆಲ್ಲ ನಾವು ಒಪ್ಕೊಂಡಿದ್ದೀವಿ ಬಟ್ ನಿಮ್ಮ ನಡೆದಂಥ ಅಮಾನವೀಯತೆ ಇದೆಯಲ್ಲ ಇದಕ್ಕೆ ನಾವು ನಿಮ್ಮನ್ನು ಕ್ಷಮಿಸಲಿಕ್ಕೆ ಈ ರಾಜ್ಯದ ಜನ ತಯಾರಿಲ್ಲ ಈ ಆರೋಗ್ಯ ಇಲಾಖೆನೇ ಆರೋಗ್ಯ ಆಗೋಯ್ತು ಇದು ಸೋಂಕಿತ ಸರ್ಕಾರ ಮೊದಲು ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದು ಈ ಫುಡ್ ಕಿಟ್ ವಿಚಾರ ಇರ್ಬೋದು ಫೋಟೋ ಹಾಕೊಂಡಿದ್ದವ್ರು ಇರ್ಬೋದು ಅಲ್ಲೆಲ್ಲ ಆನೆಕಲ್ ಇರ್ಬೋದು ಫಸ್ಟು ಅವ್ರ ಮೇಲೆಲ್ಲ ಕೇಸ್ ಹಾಕ್ಸ್ಬೇಕು ಈ ಹಕ್ಕಿ ಪಕ್ಕಿ ಎಲ್ಲ ಆಮೇಲೆ ಅದು ಯಾರೋ ಈ ನೋಟಿಸ್ ಅಂತೆ ನನಗೆ ನನಗೂ ಇವ್ರಿಗೆ ಕೊಡ್ಲಿ ಚೀಫ್ ಸೆಕ್ರೆಟ್ರಿ ಐ ವಾಂಟ್ ದಿ ಚೀಫ್ ಸೆಕ್ರೆಟರಿ ಇಶ್ಯೂ ಮೇ ನೋಟಿಸ್ ನಾಟ್ ದಟ್ ರವಿಕುಮಾರ್ ವಿ ಆರ್ ರೆಡಿ ಟು ಫೇಸ್ ಏನು ಮಾಡಬಾರ್ದು ಮಾಡಿ ಪೊಲಿಟಿಕಲ್ ಸಿಸ್ಟಮಲ್ಲಿ ನಾವೆಲ್ಲ ಇದ್ದೇವೆ ಇಂಥ ನೋಟಿಸು ಇಂಥ ಜೈಲು ಇಂಥ ಕೇಸು ಇಂಥ ಇದಕ್ಕೆಲ್ಲ ಈ ಕಾಂಗ್ರೆಸ್ ಪಾರ್ಟಿ ಎದುರೋದಿಲ್ಲ ಇದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಆಸ್ಕೆ ಬಾಡಿಗೆ ದಿಂಬು ಈ ಕೋಟಿ ಲೂಟಿ ಇವೆಲ್ಲ ಏನಿದೆಯಲ್ಲ ಮೊದಲು ಇದಕ್ಕೊಂದು ನ್ಯಾಯ ತನಿಖೆಯನ್ನು ನೀವು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ನನಗೆ ಇನ್ನೊಂದು ಗಂಟೆ ಆರು ಟೈಮ್ ಬೇಕಾಗಿತ್ತು ನೀವು ಕೊಡ್ತಾ ಇಲ್ಲ ಬಟ್ ಇರೋದ್ರಲ್ಲಿ ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡಿದ್ದೀರಿ ನಿಮ್ಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ಈಗ